ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಸಂಜೆ ದೀಪ ಹಚ್ಚಿಬಿಟ್ಟು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗೆ ನನ್ನ ಮಗ ಯಾಕೋ ಕಿರಿಕಿರಿ ಮಾಡ್ತಾ ಇದ್ದ ಸ್ವಲ್ಪ ಜಾಸ್ತಿ, ಏನೂ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಲೇಟಾಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಗಂಟೆ ಏನಾದರೂ ಬಾರಿಸಿದರೆ ನಮ್ಮ ಕುಶಲ್ಗೆ ತುಂಬ ಖುಷಿ. ಅವನು ಕೂಡ ಬಂದುಬಿಟ್ಟು ಇಲ್ಲಿ ಕೈ ಮುಗಿಯೋದು, ಅವನು ಎಲ್ಲಿರ್ತಾನೆ ಅಲ್ಲಿಂದನೇ ಕೈ ಮುಗಿತಾನೆ. ಬಟ್ ಇವತ್ತು ಇಲ್ಲೇ ಬಂದುಬಿಟ್ಟು ಕೈ ಮುಗಿಯೋದು, ಮಾತಾಡೋದೆಲ್ಲ ಮಾಡ್ತಾನೆ. ತುಂಬ ಖುಷಿ ಅವನಿಗೆ ಪೂಜೆ ಮಾಡೋದೆಲ್ಲ ನೋಡೋದೆಲ್ಲ. ಹಾಗೆ ಈ ಕಡೆ ನಮ್ಮ ಮನೆಯವರು ಹೂವನ್ನ ತಂದಿದ್ದರು. ನಾಳೆ ಫ್ರೈಡೇ ಅಲ್ವಾ, ಹಾಗಾಗಿ ಹೂವು ಎಲೆ ಲಕ್ಷ್ಮಿಗೆ ಏರ್ಸೋದಕ್ಕೆ ಅಂತ ತಂದಿದ್ದರು. ಅದನ್ನ ಎತ್ತಿಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಹಾಲು ತರಿಸಿರಲಿಲ್ಲ, ಅದಕ್ಕೆ ಈಗ ಹಾಲು ಕಾಸೋಣ ಅಂತಂದು ಹಾಲಿನ ಪಾತ್ರೆ ತೆಗೆದೆ. ಅದು ಸ್ವಲ್ಪ ನಟ್ಟೆಲ್ಲ ಲೂಸ್ ಆಗಿತ್ತು ಹ್ಯಾಂಡಲ್ಲು, ಹಾಗಾಗಿ ನಮ್ಮ ಮನೆಯವ್ರಿಗೆ ಟೈಟ್ ಮಾಡಿಕೊಡ್ರಿ ಅಂತಂದು ಹೇಳ್ತಾ ಇದ್ದೆ. ಅವರು ಸ್ಕ್ರೂ ಡ್ರೈವರಲ್ಲಿ ಟೈಟ್ ಮಾಡ್ತಾಯಿದ್ರು. ಯಾವಾಗಲೂ ಇದೇ ಥರ ಆಗ್ತಾಯಿರುತ್ತೆ ಈ ದೋಸೆ ಹಂಚಿಂದು, ಆಮೇಲೆ ಕುಕ್ಕರ್ದು, ಆವಾಗೆಲ್ಲ ಈ ಥರ ಸ್ಕ್ರೂ ಡ್ರೈವರಿಂದ ಟೈಟ್ ಮಾಡಿಬಿಟ್ರೆ ಟೈಟಾಗಿ ಕೂರುತ್ತೆ. ನಾವು ಬೇರೆ ಏನಾದರೂ ತೊಗೊಂಡು ಟೈಟ್ ಮಾಡಿದ್ರೆ ಅಷ್ಟು ಕರೆಕ್ಟಾಗಿ ಕೂರಲ್ಲ ಅದು. ಹಾಗಾಗಿ ಅವ್ರ ಹತ್ರನೇ ಟೈಟ್ ಮಾಡಿಸ್ದೆ. ಸರಿ, ಈಗ ಅವ್ರಿಗೆ ಹಾಲು ಕಾಸಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲನ್ನ ಕಾಸ್ತಾ ಇದ್ದೀನಿ. ಮಕ್ಕಳಿಗೂ ಕೂಡ ಹಾಲನ್ನ ಕೊಟ್ಟಿರಲಿಲ್ಲ, ಹಾಲು ಫುಲ್ ಖಾಲಿ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ನಮ್ಮ ಹಸ್ಬೆಂಡ್ ಆಫೀಸಿಂದ ಬರ್ತಾನೆ ಹಾಲು ತೊಗೊಂಬಂದುಬಿಟ್ರು ಈವ್ನಿಂಗು. ನನ್ನ ಮಗಳು ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ಲು. ಮ್ಯಾಗಿ ಬೇಡ ಬಿಡಪ್ಪ, ಮೊನ್ನೇನು ತಿಂದಿಯಾ ಅಂತ ಹೇಳಿ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಮತ್ತೆ ಕೇಳಿದ್ಲು. ಸರಿ, ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ ತಡಿ, ಈ ಥರ ಮಾಡೋಣ, ಪೊಟೊಟೊ ವೆಡ್ಜಸ್ ಥರ ಮಾಡೋಣ, ಅದೊಂಥರ ಫ್ಲೇವರು ಕೂಡ ಡಿಫ್ರೆಂಟಾಗಿರುತ್ತೆ, ಅದಕ್ಕೆಲ್ಲ ಬೇರೆ ಮಸಾಲೆ ಎಲ್ಲ ಆ್ಯಡ್ ಮಾಡೋದ್ರಿಂದ ಡಿಫ್ರೆಂಟಾಗಿರುತ್ತೆ ಅಂತಂದು ಸರಿ ಅಂದ ಅದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡೆ. ನಮ್ಮ ಹಸ್ಬೆಂಡು ಕಾಫಿ ಮಾಡಿಕೊಡು ಅಂತೇಳಿ ಹಾಲು ಕಾಯ್ತಲ್ಲ, ಹಾಗೆ ನಾನು ಕಾಫಿ ಮಾಡಿದೆ. ಹಾಗೆ ನಾನೊಂದು ಸ್ವಲ್ಪ ಕಾಫಿ ಕುಡಿದು ಮತ್ತೆ ಪೊಟೊಟೊ ವೆಡ್ಜಸ್ನ ಮಾಡೋದಕ್ಕೆ ಶುರು ಮಾಡಿದೆ. ತುಂಬ ಈಸಿ ಮಾಡೋದು, ಸೇಮ್ ಫ್ರೆಂಚ್ ಫ್ರೈಸ್ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡೋದು. ಪೊಟಾಟನ್ನ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಟ್ರಯಾಂಗಲ್ ಟೈಪ್ ಬರಬೇಕು, ಆ ಥರ ಕಟ್ ಮಾಡಬೇಕು. ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿದೆ. ನನಗೂ ಮೊದಲಿಗೆ ಕನ್ಫ್ಯೂಷನ್ ಆಯಿತು ಹಿಂಗೆ ಕಟ್ ಮಾಡಬೇಕು ಅಂತ. ಆದರೆ ಮತ್ತು ಅದರಲ್ಲಿ ಎರಡು ಹೋಳು ಮಾಡಿದ್ದೆ, ಹಿಂಗೆ ಎಷ್ಟು ದೊಡ್ಡ ದೊಡ್ಡದೇ ಇರಲಿ ಅಂತ ಹೇಳಿದ್ಲು. ಸರಿ ಅಂತ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಒಂದು 2-3 ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. 3 ನಿಮಿಷ ಚೆನ್ನಾಗಿ ಕುದ್ದಮೇಲೆ ಅದನ್ನು ಎತ್ಬಿಡಬೇಕು. ಅದನ್ನು ಮತ್ತೆ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಈಗ ಅದಕ್ಕೆ ಕಾರ್ನ್ಫ್ಲೋರ್ ಹಾಕೋಬೇಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಅನಿಸುತ್ತೆ. ನಾನು ಜಾಸ್ತಿ ಹಾಕಿಬಿಟ್ಟೆ, ಉಳಿದೆಲ್ಲ ಕೋಟಿಂಗ್ ಆಗಿಬಿಟ್ಟು ಉಳಿದೆಲ್ಲ ಕೆಳಗಡೆ ಹೋಗಿ ಉಳ್ಕೊಂಬಿಡ್ತು. ಹಾಗೆ 1/4 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಮತ್ತು ಏನು ಖಾರದ ಪುಡಿ ಹಾಕ್ಕೋಬೇಕು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೇಕು. ಹಾಗೆ ಈಗ ಪಿಜ್ಜಾದಲ್ಲೆಲ್ಲ ಉಳಿದಿರುತ್ತಲ್ವ ಪ್ಯಾಕೆಟು, ಆರೋಗ್ಯನ ಮಿಕ್ಸ್ಡ್ ಹರ್ಬ್ ಅಂತ ಬರುತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಇದು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಆಮೇಲೆ ಸ್ವಲ್ಪ ಕಾಳುಮೆಣಸನ್ನು ಪುಡಿನ ಹಾಕ್ಕೋಬೇಕಾಗುತ್ತೆ.
ಕಾಲು ಟೇಬಲ್ ಸ್ಪೂನ್ಗಿನ್ನ ಕಮ್ಮಿ ಅಲ್ಲಿ ಕಾಳುಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಖಾರ ಪುಡಿ ಮತ್ತು ಪೆಪ್ಪರ್ ಪೌಡರು ಎರಡೂ ಕೂಡ ನೀವು ಜಾಸ್ತಿ ಹಾಕ್ಕೋಬೋದು. ಹಾಗೆಲ್ಲನೂ ಹಾಕ್ಬಿಟ್ಟು ಈ ಥರ ಟಾಸ್ ಮಾಡಬೇಕು. ಹಿಂಗೆ ಎತ್ತ ಹಾಕಿದ್ರೆ ಎಲ್ಲನೂ ನೀಟಾಗಿ ಕೋಟಿಂಗ್ ಆಗುತ್ತೆ. ಆಮೇಲೆ ನೋಡಿ ಉಳಿದಿದ್ದೆಲ್ಲ ಕೆಳಗಡೆ ಉಳ್ಕೊಂಬಿಡುತ್ತು. ಎಣ್ಣೆನ ಚೆನ್ನಾಗಿ ಕಾಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಮೇಲೆ ಇದು ಒಂದೊಂದನ್ನೇ ಹಾಕಬೇಕು. ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಒಳಗಡೆದೆಲ್ಲ ಚೆನ್ನಾಗಿ ಬೆಂದುಬಿಟ್ರೆ ಮೇಲ್ಗಡೆ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಲರ್ ಬಂದಮೇಲೆ ನಾವು ಅದನ್ನು ತೆಗಿಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನಿಲ್ಲಿ ಸಾಸ್ ಎಲ್ಲ ಏನೂ ತರಿಸಿರ್ಲಿಲ್ಲ. ಮನೇಲಿ ಸಾಸ್ ಇದ್ಬಿಟ್ರೆ ಅವಳು ಬರೀ ಸಾಸ್ನೇ ಎಲ್ಲದಕ್ಕೂ ಹಾಕ್ಕೊಂಡು ತಿಂತಾಳೆ. ಹಾಗಾಗಿ ಸಾಸ್ನ ಏನು ತರಿಸಿರ್ಲಿಲ್ಲ, ಹಾಗೆ ತಿಂದರು ಎಲ್ಲರೂ. ಹಾಗೆ ಒಂದು ಸ್ವಲ್ಪ ಜವಳೆಕಾಯಿ ಹಾಗೆ ಇತ್ತು, ತಂದಿರೋದು ಬಿಡಿಸೇ ಇರಲಿಲ್ಲ. ಒಂದು 2 ಡೇಸಿಂದ ಬಿಡಿಸ್ಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಟೈಮೇ ಆಗ್ತಿರ್ಲಿಲ್ಲ. ಹಾಗೆ ಅದನ್ನು ಕೂಡ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ರೊಟ್ಟಿ ಚಪಾತಿ ಏನೂ ಮಾಡಲಿಲ್ಲ, ಬರೀ ಚಿತ್ರಾನ್ನ ಒಂದು ಮಾಡಿ ಸಾಕು ಅಂತ ಹೇಳಿದರು ನಮ್ಮನೆಯವರು. ಸರಿ, ಚಿತ್ರಾನ್ನ ಮಾಡೋಣ, ಯಾಕಂದರೆ ಬೆಳಗಿಂದ ಪೂರಿ ಚಪಾತಿ ಎಲ್ಲ ಆಗಿತ್ತು. ಹಾಗಾಗಿ ರೈಸ್ ಮಾಡಿರಲಿಲ್ಲ ಅಂತ ರೈಸನ್ನು ಮಾಡಿದೆ. ಹಾಗೆ ನೈಟು ನನಗೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಇದು ಫ್ರೈಡೇ ಮಾರ್ನಿಂಗು ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬನಾನ ಎಲ್ಲ ಹಾಗೆ ಉಳಿದಿತ್ತು ತುಂಬ ದಿನದಿಂದ, ಅದು ಇನ್ನೇನು ಫುಲ್ ಹಣ್ಣಾಗಿಬಿಟ್ಟಿತ್ತು, ಅದು ತಿನ್ನೋದಕ್ಕೂ ಬರ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಬನಾನ ಪ್ಯಾನ್ ಕೇಕ್ ಮಾಡೋಣ, ವೀಟ್ ಫ್ಲೋರ್ ಹಾಕಿಬಿಟ್ಟು ಅಂತ ಮಾಡ್ತಾ ಇದ್ದೀನಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಸ್ವೀಟ್ ಆಗಿರುತ್ತಲ್ವಾ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಅವಳು ಮಾಡಿಕೊಡು ಅಂತ ಹೇಳ್ತಾಳೆ. ಆಮೇಲೆ ಎಗ್ ಹಾಕಿದ್ರೆ ಅಷ್ಟೊಂದು ಇಷ್ಟಪಡಲ್ಲ ಅವಳು. ಹಾಗಾಗಿ ಎಗ್ ಇಲ್ದಂಗೆ ವಿತೌಟ್ ಎಗ್ ನಾನು ಮಾಡ್ತಾ ಇರೋದು. ಬಾಳೆಹಣ್ಣಿಂದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಎಲ್ಲ ಫೋರ್ಕಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಇದಕ್ಕೆ ನಾನು 1-2 ಟೇಬಲ್ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮೈದಾ ಹಾಕಿಲ್ಲ ಅಂತಂದರೆ ಸ್ವಲ್ಪ ಎದ್ದೇಳೋದಿಲ್ಲ, ಹಂಚಿಗೆ ಹಿಡ್ಕೊಳ್ಳುತ್ತೆ. ಹಾಕಿದ್ರೂ ಸ್ವಲ್ಪ ಹಿಡ್ಕೊಂಡೇ ಹಿಡ್ಕೊಳ್ಳುತ್ತೆ. ಹಾಗಾಗಿ 2 ಟೇಬಲ್ಸ್ಪೂನ್ ಅಷ್ಟು ಮೈದಾ ಹಾಕಿದ್ದೀನಿ. ಹಾಗೆ 1-2-3 ಟೇಬಲ್ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಎಗ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು, ಆವಾಗ ಮೈದಾನ ಸ್ಕಿಪ್ ಮಾಡ್ಕೋಬೋದು. ಅದು ಜಾಸ್ತಿ ಹಿಡಿಯಲ್ಲ, ಇದು ವೀಟ್ ಫ್ಲೋರ್ನು ಸ್ಕಿಪ್ ಮಾಡ್ಕೋಬೋದು ನೀವು. ಬರೀ ಬನಾನ ಮತ್ತು ಎಗ್ಗನ್ನು ಕೂಡ ಹಾಕಿ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಹಾಕಿಬಿಟ್ಟು ನೀವು ಮಾಡ್ಕೋಬೋದು. ನಾನಿಲ್ಲಿ ಬರೀ ವೀಟ್ ಫ್ಲೋರು ಮತ್ತು ಮೈದಾ ಹಾಕಿ ಬನಾನ ಪ್ಯಾನ್ ಕೇಕ್ನ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ 1-2-2.5 ಟೇಬಲ್ಸ್ಪೂನ್ ಅಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೀವು ಬೆಲ್ಲ ಹಾಕ್ಕೋಬೇಕು ಅಂತಂದರೆ ನಿಮಗೆ ಸ್ವೀಟ್ ನೋಡಿಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಅದು ಬೆಲ್ಲ ಮೊದಲೇ ಸ್ವೀಟು ಕಡಿಮೆ ಇರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಲನ್ನು ಹಾಕ್ತಿದ್ದೀನಿ. ಈಗ 1 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಇತ್ತು, ಅಂದರೆ ಇವಾಗಿನ ಕಾಸಿಟ್ಟಿದ್ನಲ್ಲ ಹಾಗಾಗಿ ಬಿಸಿ ಇತ್ತು. ಅದನ್ನೇ ಹಾಕಿದೆ, ನೀವು ಬೇಕಿದ್ರೆ ತಣ್ಣಂದು ಬೇಕಿದ್ರೆ ಹಾಕ್ಕೋಬೋದು. ಈ ಥರ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು, ತೀರಾ ತೆಳ್ಳಗಾದ್ರೂ ಬರಲ್ಲ. ಇದಕ್ಕೂ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕಿತ್ತು, ಸ್ವಲ್ಪ ಹಾಲು ಜಾಸ್ತಿ ಆಗಿಬಿಡ್ತು. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂಚೂರು ಗಟ್ಟಿ ಆಗಬೇಕಿತ್ತು. ಇಲ್ಲಿ ನಾನು ದೋಸೆ ಹಂಚನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಜಾಸ್ತಿ ಹಿಡಿಯಲ್ಲ ಪ್ಯಾನ್ ಕೇಕು. ಈಗ ನಾವೇನಾದರೂ ಎಗ್ಗಿಂದ ಮಾಡಿದ್ರೆ ಅಷ್ಟೊಂದು ಹಿಡಿಯಲ್ಲ, ಹಾಗೆ ಬಂದುಬಿಡುತ್ತೆ. ಬಟ್ ಇಲ್ಲಿ ಬನಾನ ಮತ್ತು ವೀಟ್ ಇರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳೋದು ಜಾಸ್ತಿ. ಹಾಗಾಗಿ ನಾನು ಜಾಸ್ತಿ ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಂಚಿಗೆ. ಚೆನ್ನಾಗಿ ಕಾಯಬೇಕು, ಹಂಚು ಚೆನ್ನಾಗಿ ಕಾದಮೇಲೆ ಹಾಕಬೇಕು. ನನ್ನ ಮಗಳು ಅಮ್ಮ ದೊಡ್ಡ ದೊಡ್ಡದು ಮಾಡಬೇಡ, ಚಿಕ್ಕ ಚಿಕ್ಕದು ಮಾಡು ಅಂತ ಹೇಳಿದ್ಲು. ಸರಿ ಅಂತಂದು ಅವಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಸೈಜಲ್ಲಿ ಚಿಕ್ಕ ಚಿಕ್ಕದು ಮಾಡಿ ಹಾಕಿದ್ದೀನಿ. ಅಂದರೆ ಮಕ್ಕಳಿಗೆ ಇಂಟ್ರೆಸ್ಟು ಚಿಕ್ಕ ಚಿಕ್ಕದೆಲ್ಲ ತಿನ್ನಬೇಕು ಅಂತ, ಪುಟ್ ಪುಟ್ಟಾಣಿ ಚಪಾತಿ, ಪುಟ್ ಪುಟ್ ದೋಸೆ, ಈ ಥರ ಪ್ಯಾನ್ ಕೇಕ್ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಮಾಡಿಸ್ಕೊಂಡು ತಿನ್ನೋದು ಇಷ್ಟ ಅವಳಿಗೆ. ಅದರಲ್ಲೂ ಹಾರ್ಟ್ ಶೇಪು, ಆಮೇಲೆ ಟ್ರಯಾಂಗಲ್ ಶೇಪು, ಸ್ಟಾರ್ ಶೇಪು ಅಂತ ದೋಸೆ ಮಾಡಿದಾಗೆಲ್ಲ ಒಂದೊಂದು ವೆರೈಟಿ ಆ್ಯಂಗಲ್ಸ್ನೆಲ್ಲ ಮಾಡಿಸ್ಕೊಂಡು ತಿಂತಾಳೆ. ಆವಾಗ ಖುಷಿ, ಅವ್ರಿಗೆ ಹೊಟ್ಟೆನೂ ತುಂಬುತ್ತೆ, ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಮಾಡಿಕೊಡ್ಬೇಕು. ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆನೂ ಹಾಕ್ಕೋಬೋದು, ಬಟ್ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ತುಪ್ಪ ಹಾಕಿದರೆ ಇನ್ನೂ ರಿಚ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ತುಪ್ಪನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ನಿಮಿಷ ಆಲ್ಮೋಸ್ಟ್ ಬೆಂದುಬಿಡುತ್ತೆ, ಬಟ್ ನೋಡಿ ಹಿಡಿತಾ ಇದೆ. ನಾನು ಎಷ್ಟೇ ಇದು ಮಾಡಿದ್ರೂ ಅದು ಅಂಟುತ್ತೆ, ಯಾಕಂದರೆ ಬನಾನ ಹಾಕಿರೋದ್ರಿಂದ ಅದು ಸ್ವಲ್ಪ ಒಳಗಡೆ ಎಲ್ಲ ಮೆತ್ತಗಿರುತ್ತಲ್ವ, ಹಾಗಾಗಿ ಎತ್ತಾಕೋದು ತುಂಬಾ ಕಷ್ಟ. ನೀವೇನಾದರೂ ಎಗ್ ಹಾಕಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು.
ಹಾಗೂ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಸ್ವಲ್ಪ, ಈ ಥರ ಇಟ್ಕೋಬಾರ್ದು ಅಂತ. ಆದ್ರೂ ಕೂಡ ಆ ಥರ ಒಂಥರ ಸ್ಪಂಜಿಯಾಗಿ ಒಳಗಡೆಯಿಂದ ಮೆತ್ತ ಮೆತ್ತಗಾಗಿದೆ ನೋಡಿ, ಎತ್ತುತ್ತಾ ಇದ್ದೀನಿ. ಅಷ್ಟೊಂದು ಹಿಡ್ಕೊಂಡಿಲ್ಲ ಹಂಚಿಗೆ, ಬಟ್ ಒಳಗಡೆಯಿಂದ ಸ್ಮೂತ್ ಆಗಿರೋದ್ರಿಂದ ಅದೆಲ್ಲ ಕಿತ್ತೋದಂಗೆ ಆಗ್ತಾಯಿದೆ. ಓಕೆ, ತಿನ್ಬೋದು, ತುಂಬ ಟೇಸ್ಟಿಯಾಗಿತ್ತು. ನಾನು ಒಂದೆರಡು ತಿಂದೆ ಮಕ್ಕಳ ಜೊತೆಗೆ, ಹಾಗೆ ನನ್ನ ಮಗನೂ ತುಂಬ ಇಷ್ಟಪಟ್ಟು ತಿಂದ. ಟೇಸ್ಟ್ ನೋಡಿದೆ ಹೇಗಾಗಿದೆ ಅಂತ. ಅಂದರೆ ನಾನು ಜಾಸ್ತಿ ಮಾಡಲ್ಲ, ಈ ಥರ ಬನಾನ ತಂದಾಗ ಅಷ್ಟೇ ಅಲ್ವಾ ಮಾಡೋದು, ಹಾಗಾಗಿ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಎರಡು ಸೈಡು ಈ ರೀತಿ ಬೇಯಿಸ್ಕೊಂಬಿಟ್ರೆ ಪ್ಯಾನ್ಕೇಕು ರೆಡಿ ಆಗುತ್ತೆ. ಆ ಕಡೆ ಈ ಕಡೆ ತುಪ್ಪ ಎಲ್ಲ ಹೋಗಿತ್ತು, ಈ ಥರ ಮಾಡಿದ್ರೆ ಮತ್ತೆ ಮಿಡಲಲ್ಲಿ ಬಂದು ನಿಂತ್ಕೊಳ್ಳುತ್ತೆ ತುಪ್ಪ. ಹಾಗೆ ಮಧ್ಯದಲ್ಲಿ ಎಷ್ಟು ತುಪ್ಪ ಆಗುತ್ತೋ ಅಷ್ಟು ತುಪ್ಪ ಹಾಕಿ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಅಂತ. ನನ್ನ ಮಕ್ಕಳಂತೂ ಇಷ್ಟಪಟ್ಟು ತಿಂದರು, ನಿಮ್ಮ ಮಕ್ಕಳಿಗೂ ಮಾಡಿಕೊಟ್ರೆ ಇವರು ಇಷ್ಟಪಟ್ಟು ತಿಂತಾರೆ. ಡೈಲಿ ಒಂಥರ ವೆರೈಟಿ ಫುಡ್ಡನ್ನು ನೀವು ಬಾಕ್ಸಿಗೆ ಕಳಿಸೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಮಕ್ಕಳು ತಿನ್ಕೊಂಡು ಬಾಕ್ಸ್ ಖಾಲಿ ಮಾಡ್ಕೊಂಬಂದರೆ ನಮಗೂ ಕೂಡ ಖುಷಿ ಆಗುತ್ತಲ್ವಾ. ಹಾಗೆ ಇನ್ನೊಂದು ಸ್ವಲ್ಪ ಉಳಿತು, ಹಾಗೆ ಅದನ್ನು ಕೂಡ ಹಾಕಿದ್ದೀನಿ. ಒಂದು 8 to 10 ಪ್ಯಾನ್ಕೇಕ್ ಆಯಿತು, ತುಂಬ ಟೇಸ್ಟಿಯಾಗಿತ್ತು. ನೀವು ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗನಿಗೆ ಇಲ್ಲಿ ರಾಗಿ ಸರಿನ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಅರ್ಧ ಅಷ್ಟು ಆ್ಯಪಲ್ನ ಗ್ರೇಟ್ ಮಾಡಿದ್ದೀನಿ ಸಿಪ್ಪೆ ತೆಗೆದು. ಹಾಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದಕ್ಕೆ ಒಂದು ಲೋಟ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವೀಟ್ ರಾಗಿ ಸರಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ. ಮಗು ಎಷ್ಟು ಸ್ವೀಟ್ ತಿನ್ನುತ್ತೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಬೆಲ್ಲ ಯೂಸ್ ಮಾಡೋದ್ರಿಂದ ಸ್ವೀಟು ಕಡಿಮೆ ಅಲ್ವಾ, ಹಾಗಾಗಿ 1/2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ನಾವು ಚೆನ್ನಾಗಿ ಇಲ್ಲೇ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆನೆ. ಅಂದರೆ ಗ್ಯಾಸ್ ಮೇಲೆ ಇಡೋಕ್ಕಿಂತ ಮುಂಚೆನೇ ಕಲ್ಲ ಮೇಲೆ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಗ್ಯಾಸ್ ಸ್ಟೌವನ್ನು ಆನ್ ಮಾಡಿದ್ದೀನಿ. ಆನ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಹಿಂಗೆ ಕೈಯಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ರಾಗಿ ಸರಿ. ಇದೇ ರೀತಿ ಕೈಯಾಡ್ತಾ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ರಾಗಿ ಸರಿ ರೆಡಿ ಆಗುತ್ತೆ. ಸ್ವೀಟ್ ರಾಗಿ ಸರಿ, ಹಾಗೆ ಆ್ಯಪಲ್ ಹಾಕಿರುವಂಥ ರಾಗಿ ಸರಿ ಮಗುಗೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳು ಯಾವಾಗಾದರೂ ಬೋರ್ ಆಗಿದ್ದರೆ ಫುಡ್ಡು ಈ ರೀತಿ ಮಾಡಿ ತಿನ್ನಿಸಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಹೊಸಬ್ರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸು ನಿಮಗೆ ತಲುಪುತ್ತೆ. ಇದೇ ರೀತಿಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.